ನಮ್ಮೆಲ್ಲರನ್ನೂ ಕಾಡುವಂತ ಒಂದು ಪ್ರಶ್ನೆ, ಶ್ರೀಮಂತರಾಗೋದು ಹೇಗೆ, ಫೈನಾನ್ಷಿಯಲಿ ಸೆಕ್ಯೂರ್ ಆಗೋದು ಹೇಗೆ ಅಂತ ಅಲ್ವಾ. ದಲೈ ಲಮ ಒಂದು ಟಿ ವಿಯಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ರು. ಅವ್ರು ಹೇಳ್ತಿದ್ರು ಅವರಿಗೆ ದಿನಕ್ಕೆ ಬರೀ 32 ಪೈಸ ಸಾಕಂತೆ, ಅವರ ಊಟ ವಸತಿನೆಲ್ಲ ಧರ್ಮಶಾಲಾ ನೋಡ್ಕೊಳತ್ತೆ. ವರ್ಷಕ್ಕೊಮ್ಮೆ ನನ್ನ ವಾಚ್ ಸ್ಟ್ರಾಪ್ ನ ಬದಲಾಯಿಸಬೇಕು ಅನ್ನೋದೊಂದೇ ನನ್ನ ಆಸೆ, ಅದಕ್ಕೆ 250 ರೂಪಾಯಿ ಬೇಕಾಗುತ್ತೆ. ಅದನ್ನ ಬಿಟ್ಟರೆ ಬೇರೆ ಆಸೆಗಳು ಅಗತ್ಯಗಳು ನನಗಿಲ್ಲ, ನನಗೆ ಯಾಕೆ ಬೇಕು ದುಡ್ಡು ಅಂತ ಹೇಳಿ ನಗ್ತಾ ಇದ್ರು. ಸೊ ಒಂದು ವಿಷಯ ಗಮನದಲ್ಲಿಟ್ಕೋಣ, ನಮ್ಮ ಅಗತ್ಯಗಳೇನು ಅನ್ನೋದರ ಮೇಲೆ ನಮ್ಮ ಆಸೆಗಳು ಅವಲಂಬಿಸಿರಬೇಕು. ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಮಾಡೋದು ಅಂತ ಅಲ್ಲ ರೀ, ನಮ್ಮ ಸಂಪಾದನೆ ಒಳಗೆ ನಮ್ಮ ಜೀವನವನ್ನು ನಡೆಸುವಂಥ ಜಾಣ್ಮೆಯೇ ನಿಜವಾದ ಫೈನಾನ್ಷಿಯಲ್ ಸೆಕ್ಯೂರಿಟಿ. ಮೊದಲನೇದಾಗಿ ಬೀಳದೇ ಇರೋ ಖರ್ಚುಗಳು, ಮತ್ತೊಬ್ಬರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಖರೀದಿ ಮಾಡುವಂಥ ವಸ್ತುಗಳು, ಅನಾವಶ್ಯಕವಾದ ಆಡಂಬರ ಇತ್ಯಾದಿಗಳಿಂದ ದೂರ ಇರಬೇಕು. ನಿಮಗೆ ನಿಜವಾಗಲೂ ಖುಷಿ ನೀಡುವಂಥ ವಿಷಯಗಳನ್ನು ತ್ಯಾಗ ಮಾಡಬೇಡಿ. ಅತಿ ವೆಚ್ಚಕ್ಕೆ ಕಾರಣವಾಗಿರುವ ಸುಳ್ಳು ವಿಷಯಗಳಿಂದ ದೂರ ಇರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೀಗೆ ಔಟ್ಫ್ಲೋನ ಕಂಟ್ರೋಲ್ ಮಾಡೋದು ಒಂದು ವಿಷಯ, ಇನ್ನೊಂದು ಕಡೆ ಇನ್ಫ್ಲೋನ ಜಾಸ್ತಿ ಮಾಡೋದು ಹೇಗೆ? ನಮ್ಮಮ್ಮ ಹೇಳೋರು, ರಮೇಶ ದುಡ್ಡು ಮರದಲ್ಲಿ ಬೆಳೆಯಲ್ಲ ಕಣೋ ಅಂತ. ಕರೆಕ್ಟ್, ದುಡ್ಡು ಮರದಲ್ಲಿ ಬೆಳೆಯಲ್ಲ ಅಂದರೆ ದುಡ್ಡು ಹೇಗೆ ಸಿಗುತ್ತೆ? ನಾನು ಯಾಕ್ರಿ ನಿಮಗೆ ದುಡ್ಡು ಕೊಡಲಿ? ನೀವು ಯಾವ್ದಾದ್ರು ಒಂದು ರೀತಿಯಲ್ಲಿ ನನ್ನ ಸಹಾಯ ಮಾಡಿದ್ರೆ, ನನ್ನ ಬದುಕನ್ನು ಸುಲಭಗೊಳಿಸಿದ್ರೆ ಅಥವಾ ನನಗೊಂದು ಒಳ್ಳೆ ಅನುಭವ ನೀಡಿದ್ರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ. ಸೊ ಮನಿ ಈಸ್ ಅಬೌಟ್ ಆ್ಯಡಿಂಗ್ ವ್ಯಾಲ್ಯೂ ಟು ಸಂಬಡಿ ಎಲ್ಸ್ ಲೈಫ್. ನನ್ನ ಜೀವನವನ್ನು ಇನ್ನಷ್ಟು ಅನುಕೂಲ ಮಾಡುವಂಥ ವಿಷಯಗಳು, ನನ್ನ ಸಮಯವನ್ನು ಉಳಿಸುವಂಥ ವಿಷಯಗಳು, ನನ್ನ ಮನಸ್ಸಿಗೆ ತೃಪ್ತಿ ಕೊಡುವಂಥ ವಿಷಯಗಳು, ನನ್ನ ಕುಟುಂಬದವರಿಗೆ ಆಪ್ತರಿಗೆ ಸಹಾಯ ಆಗುವಂಥ ವಿಷಯಗಳಿಗೆ ನಾನು ನನ್ನ ದುಡ್ಡನ್ನು ಖರ್ಚು ಮಾಡ್ತೀನಿ. ಹಾಗಾಗಿ ನೀವು ದುಡ್ಡು ಮಾಡಬೇಕು ಅಂದರೆ ಇನ್ನೊಬ್ಬರ ಜೀವನಕ್ಕೆ ಸಹಾಯ ಆಗುವಂಥ ವಿಷಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೋಬೇಕು. ನಿಮ್ಮ ಸಂಪಾದನೆಯನ್ನು ನಿರ್ಧರಿಸುವುದು ನಿಮ್ಮ ಕೊಡುಗೆ. ನಿಮ್ಮ ಕೊಡುಗೆ ಎಷ್ಟು ಹೆಚ್ಚಿರುತ್ತೋ ನಿಮ್ಮ ಸಂಪಾದನೆ ಅಷ್ಟೇ ಹೆಚ್ಚಾಗುತ್ತೆ. ನೀವು ಮಾಡುವ ಅದೇ ಕೆಲಸವನ್ನು ಇನ್ನೂ ಶ್ರೇಷ್ಠವಾಗಿ ಇನ್ನೊಬ್ಬ ಮಾಡ್ತಾನೆ ಅಂದರೆ ಅವನ ಸಂಪಾದನೆ ಇನ್ನೂ ಹೆಚ್ಚಾಗಿರೋದು ಸ್ವಾಭಾವಿಕ. ಹಾಗಾಗಿ ನೀವು ಮಾಡುವ ಕೆಲಸದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ನಿಪುಣರಾಗೋದು ಬಹಳ ಅಗತ್ಯ. ಹಾಗಂತ ಬರೀ ಒಳ್ಳೆ ಕೆಲಸಗಾರನಾಗಿರೋದು ಮಾತ್ರ ಸಾಲಲ್ಲ, ನೀವು ಕೊಟ್ಟ ಮಾತನ್ನ ಹೇಗೆ ಉಳಿಸ್ಕೋತೀರಿ, ನೀವು ಕೊಟ್ಟ ಸಮಯದಲ್ಲಿ ಕೆಲಸವನ್ನು ನಿಮ್ಮನ್ನ ನಂಬಿ ಒಂದು ಕೆಲಸವನ್ನ ನಾನು ಕೊಟ್ಟರೆ ಆ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸ್ತೀರಾ, ಹೀಗೆ ಹಲವು ವಿಷಯಗಳು ಪರೋಕ್ಷವಾಗಿ ಮುಖ್ಯವಾಗುತ್ತೆ. ನೀವು 100 ರೂಪಾಯಿಗೆ ಮಾಡುವ ಅದೇ ಕೆಲಸವನ್ನ ಇನ್ನೊಬ್ಬ 70 ರೂಪಾಯಿಗೆ ಮಾಡ್ತಾನಂದ್ರೆ ಸಹಜವಾಗಿ ಎಲ್ಲರೂ ಅವನ ಹತ್ರ ಹೋಗ್ತಾರೆ. ಆದರೆ ನೀವು ಕೊಟ್ಟ ಕೆಲಸವನ್ನ ಶ್ರೇಷ್ಠವಾಗಿ ಮಾಡೋದ್ರ ಜೊತೆಗೆ ಎಲ್ಲಾ ರೀತಿಯಲ್ಲೂ ನ್ಯಾಯಯುತವಾಗಿ ನಡ್ಕೊಂಡು ನನ್ನ ನಂಬಿಕೆಯನ್ನು ಗಳಿಸ್ತೀರಾ ಅಂದ್ರೆ ನೀವು 200 ರೂಪಾಯಿ ಕೇಳಿದ್ರು ನಾನು ನಿಮ್ಮ ಹತ್ರನೇ ಬರ್ತೀನಿ. ಹಾಗಾಗಿ ಮಾಡೋ ಕೆಲಸದಲ್ಲಿ ನೀವು ಇರ್ರೀಪ್ಲೇಸಬಲ್ ಆಗಬೇಕು. ನಿಮ್ಮನ್ನ ತೆಗೆದು ಆ ಜಾಗದಲ್ಲಿ ಇನ್ನೊಬ್ಬರನ್ನ ಕಲ್ಪಿಸ್ಕೊಳ್ಳಕ್ಕೂ ನಿಮ್ಮ ಯಜಮಾನರಿಗೆ ಕಷ್ಟ ಆಗಬೇಕು. ಆ ರೀತಿ ನಿಮ್ಮ ಕೌಶಲಗಳನ್ನು ಬೆಳೆಸ್ಕೊಳ್ಳಿ. ಎರಡನೇದಾಗಿ ಆ ಎಕ್ಸ್ಪರ್ಟೈಸ್ ಜೊತೆಗೆ ನಿಮ್ಮ ಜೊತೆ ವ್ಯವಹರಿಸೋದೇ ಒಂದು ಹಿತವಾದ ಅನುಭವ ಆದರೆ ಮತ್ತೆ ಮತ್ತೆ ಅವಕಾಶಗಳು ಹೊಸ ಹೊಸ ರೂಪದಲ್ಲಿ ನಿಮ್ಮನ್ನು ಹುಡ್ಕೊಂಡು ಬರ್ತಾನೇ ಇರುತ್ತೆ. ನಿಮ್ಮ ಕೊಡುಗೆ ಎಷ್ಟು ಮೌಲ್ಯಯುತವಾಗಿರುತ್ತೋ, ಆ ಕೊಡುಗೆ ಅದೆಷ್ಟು ಜನರನ್ನ ತಲುಪುತ್ತೋ ಅದರ ಮೇಲೆ ನಿಮ್ಮ ಆದಾಯದ ಗುಟ್ಟು ಅವಲಂಬಿಸಿರುತ್ತೆ. ಬಿಲ್ ಗೇಟ್ಸ್ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದ ಕಾರಣ ಅವನು ನೀಡಿದಂತ ವಿಂಡೋಸ್ ಅದು ಒಬ್ರಿಗೋ ಇಬ್ರಿಗೋ ಸಹಾಯ ಆಗಲಿಲ್ಲ, ಇಡೀ ಜಗತ್ತಿಗೆ ಉಪಯೋಗ ಆಯಿತು. ಹಾಗಾಗಿ ನೀವು ನೀಡುವಂತ